ಅವರು ನನ್ನ ಕರೆದು ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ಮ್ಯೂಸಿಕ್ ಮಾಡಬೇಕು. ಈ ಸ್ಕ್ರ್ಯಾಚ್ ಲೆವೆಲಲ್ಲಿ ನಾವು ಕನಸುಗಳನ್ನ ಕಟ್ಕೊಂಡು ಆ ಕನಸಿನ ಗೆರೆಗಳ ಮೇಲೆ ಒಂದು ಗೂಡು ಕಟ್ಕೊಂಡು ಆ ಗೂಡು ನೆನಿಬಾರದು ಅಂತ ಹೇಳಿ ಆ ಗೂಡಿನ ಮೇಲೆ ಒಂದು ಕೊಡೆ ಇಟ್ಕೊಂಡು ನಮ್ಮ ಮಳೆಯಲ್ಲಿ ನೆನಿತಾ ಕೂತಿರ್ತಿದ್ವಿ. ಎಸ್ ಪಿ ಬಿ ಸರ್ ಧ್ವನಿನೇ ನಾನು ಇಲ್ಲಿವರೆಗೂ ಪುಷ್ ಮಾಡ್ಕೊಂಡು ಬಂದಿರೋದು. ಆ ಚಿತ್ರಕ್ಕೆ ಕಲ್ಯಾಣ್ ಅಂತ ಮ್ಯೂಸಿಕ್ ಡೈರೆಕ್ಟರು, ಕಲ್ಯಾಣ್ ಅಂತ ಸಿನಿಮಾ ಹೆಸರು, ಎಲ್ಲ ಹಾಡು ಕಲ್ಯಾಣಿ ರಾಗದಲ್ಲಿ. ನಿಮ್ಮ ಈ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಸದಾಕಾಲ ಕೇರ್ ಮಾಡುವ ಗುಣ ಇರೋರು ಶೇರ್ ಮಾಡೋದು ನಿಮ್ಗೆ ಕಷ್ಟ ಆಗಲ್ಲ. ಸದಾಕಾಲ ನಿಮ್ಮ ಪ್ರೀತಿ ಇರಲಿ, ನಿಮ್ಮ ಪ್ರೀತಿ ನಮ್ಮ ತಲೆ ಮೇಲೆ. ಅಂದ ಹಾಗೆ ಎಸ್ ನಾರಾಯಣ್ ಅವ್ರಿಗೆ ಇದರಲ್ಲಿ ಒಂದು ಕಾತರ, ಹೇಗೆ ಮಾಡ್ತಾರೆ ಇವ್ರು ನೋಡೋಣ, ಹೆಂಗೆ ಮಾಡ್ತಾರೆ ನೋಡೋಣ ಅಂತ. ಫಸ್ಟು ರಾಜ್ಕುಮಾರ್ ಸರ್ ಹಾಡು ಹಾಡಬೇಕು. ಅದರಲ್ಲಿ ನಾನು ಇವ್ರಿಗೇನು ಹೇಳಿದೆ ನೋಡಪ್ಪ, ನನ್ನ ಮನಸ್ಸಿಗೆ ಬಂದ ಅಭಿವ್ಯಕ್ತಿಯಲ್ಲಿ ಟ್ಯೂನ್ ಹಾಡ್ತೀನಿ, ಕಲ್ಯಾಣಿ ರಾಗವನ್ನು ಇಟ್ಕೊಂಡು ಹಾಡ್ತೀನಿ. ಎಲ್ಲಿ ರಾಗ ತಪ್ಪುತ್ತೆ, ಎಲ್ಲಿ ರಾಗ ಮಿಸ್ ಹೊಡೆಯುತ್ತೆ ನೀವು ನಂಗೆ ಹೇಳಬೇಕು. ಏ ರಾಗ ತಪ್ಪು, ಏ ತಪ್ಪು ಮಾಡಿದೆ ಅಂತ ನೀವು ನಂಗೆ ಹೇಳಬೇಕು. ಚೆನ್ನಾಗಿದ್ದರೆ ನೀವು ನಂಗೆ ಹೇಳಬೇಡಿ, ಡೈರೆಕ್ಟರ್ ಹೇಳ್ತಾರೆ. ಸರಿ, ಇವರು ನನಗೆ ಕೋಆಪ್ರೇಟ್ ಮಾಡಿದ್ರು. ಮ್ಯೂಸಿಷಿಯನ್ಸ್ ಎಲ್ಲ ಕೂತ್ಕೊಂಡ್ವಿ, ಒಂದು ಎಕ್ಸ್ಪೆರಿಮೆಂಟ್ ಥರ ಶುರು ಮಾಡಿದ್ವಿ, ಪ್ರೀತಿಯಿಂದ ಮಾಡಿದ್ವಿ. ಅದರಲ್ಲಿ ರಾಜ್ಕುಮಾರ್ ಅವರು ಹಾಡಿದ ಹಾಡು, ಓ ಚಂದನ ಚಂದನ ಕಲ್ಯಾಣಿ, ಓ ಕಂಪನ ಕಂಪನ ಕಲ್ಯಾಣಿ, ಈ ಪ್ರೇಮದ ಕಲ್ಯಾಣಿಗೆ ಕಲ್ಯಾಣದ ಕಾಲ ಇದು. ಓ ಚಂದನ ಚಂದನ ಕಲ್ಯಾಣಿ ಅಂತ ಟೈಟಲ್ ಸಾಂಗ್ ಇಟ್ಕೊಂಡು, ಅದೇನಂದ್ರೆ ಮದುವೆ ಫಿಕ್ಸ್ ಆದಂಗೆ ಒಂದು ಇಮ್ಯಾಜಿನೇಷನ್ ಸಾಂಗು, ಒಂದು ಡ್ಯುಯೆಟ್ ಸಾಂಗ್, ಇವರಿಬ್ಬರು ಒಂದಾಗಿದ್ದೀವಿ ಮದುವೆ ಆಗಿದ್ದೀವಿ ಅಂತ ಹೀರೋ ಹೀರೋಯಿನ್ ಮಧ್ಯೆ ಬರುವಂಥ ಒಂದು ಖುಷಿ ಹಾಡು. ಈ ಹಾಡು ಕಂಪೋಸ್ ಆಯಿತು. ಓ ಚಂದನ ಚಂದನ ಕಲ್ಯಾಣಿ, ಓ ಕಂಪನ ಕಂಪನ ಕಲ್ಯಾಣಿ. ಕಲ್ಯಾಣಿ ರಾಗದಲ್ಲಿ ಐಟಮ್ ಸಾಂಗ್ ಹೆಂಗೆ ಮಾಡೋದು? ಮಾಡೋದು ಬಂ ಚಿಕ್ಕಿ ಬಂ 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 ಚಿಕ್ಕಿ ಬಂ 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 ತನ್ನ ನೀರೇರಿ ತಾನ ತಡ ಈ ಥರ ನೆಕ್ಸ್ಟ್ ಒಂದು ಡ್ಯುಯೆಟ್ ಮಾಡಬೇಕು ಇದೇ ರಾಗ. ಮತ್ತೆ ರೆಸ್ಟ್ರಿಕ್ಷನ್ನು, ಸ್ವರ ಚೇಂಜ್ ಆಗಂಗಿಲ್ಲ, ಭಾವ ಚೇಂಜ್ ಆಗಬೇಕು, ಸ್ವರ ಚೇಂಜ್ ಆಗಂಗಿಲ್ಲ. ಏನಪ್ಪ ಮಾಡೋದು ಇದು? ಆವಾಗ ಒಂದು ಡ್ಯುಯೆಟ್ ಸಾಂಗ್ ಮಾಡಿದ್ವಿ ಇದೇ ರಾಗ. ಹೊಯ್ 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 ಹೋಲೆ ನೀನೇನೇ ಪ್ರೀತಿ ಹೋಲೆ, ಹೊಯ್ 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 ಹೋಲೆ ನಾನ ನೀನೆ ಜ್ಞಾನೇ ಇಂದರ ನನ ನನ ತರಾರಿ ರೀ ತನ ನಾನೀರಿ ತಾರಿ ರೇ ಹೊಯ್ 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 ಅಂತ ಒಂದು ಡ್ಯುಯೆಟ್ ಸಾಂಗ್. ಹೊಯ್ 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 ಹೋಲೆ ನೀನೇನೆ ಪ್ರೀತಿ ಹೋಲೆ, ಹೊಯ್ 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 ಹೋಲೆ ನಾನೀಗ ಇದು. ಏ ಬೇರೆ ಥರ ಇದೆಯಲ್ರಿ ಹಾಡು ಅಂದರೆ ಎಸ್ ನಾರಾಯಣ ಅವರು ತಕ್ಷಣ ಶಾಸ್ತ್ರಿ ಕೂತ ಸಾರ್ ಅದು ಕಲ್ಯಾಣಿ ರಾಗನೇ ಸಾರ್ ಅಂದ. ಅವರು ಏ ಹೌದಾ, ಇಷ್ಟು ವೆರೈಟಿ ಸಿಗತ್ತಾ ಒಂದು ರಾಗದಲ್ಲಿ ಅಂದರು. ಗೊತ್ತಿಲ್ಲ ಸಾರ್, ಹುಡುಕಾಡ್ತಾ ಇದ್ದೀನಿ ನಾನು ಅಂತಂದೆ. ಸ್ವಾರಸ್ಯವಾಗಿತ್ತು ಸಂದರ್ಭ, ಹೀರೋಯಿನ್ ಇಂಟ್ರಡಕ್ಷನ್ ಸಾಂಗ್ ಬೇಕಾಗಿತ್ತು, ಅದು ಹೇಗೆ ಮಾಡ್ತೀರಾ ಅಂದರು. ಬರೀ ಎರಡು ಲೈನ್ ಪಲ್ಲವಿನ ಹಾಡಿದರೆ ಟ್ಯೂನ್ ಓಕೆ ಮಾಡಿಬಿಡ್ತಾ ಇದ್ರು ನಾರಾಯಣ ಅವರು. ಫುಲ್ಲು ಸಾಂಗ್ ಹಾಡಿ ತೋರಿಸೋ ಅವಶ್ಯಕತೆ ಇಲ್ಲ, ಸಾಹಿತ್ಯ ಎರಡು ಲೈನ್ ಬರೆದ್ರೆ ಅವ್ರಿಗೆ ಇಷ್ಟ, ಹಾಂ ಓಕೆ ಓಕೆ ಅನ್ನೋರು. ಎರಡು ಲೈನ್ ಅವ್ರಿಗೆ ಇಷ್ಟ ಆದರೆ ಸಾಕು. ಎರಡು ತುತ್ತು ಬೆಂದಿರೋದನ್ನು ನೋಡಿ, ಇಡೀ ತಪ್ಪಲಲ್ಲಿರೋ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಹೇಳುವಷ್ಟು ಸೂಕ್ಷ್ಮಗ್ರಾಹಿತನ ಇದ್ದಂಥ ಡೈರೆಕ್ಟರ್. ಈಗ ಈ ಹೊಯ್ 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 ಓಲೆ ಎಸ್ ಪಿ ಬಿ ಅವರು, ಚಿತ್ರ ಅವರು ಹಾಡಿದರು. ಆಮೇಲೆ ಇನ್ನೊಂದು ಸಾಂಗು ಫೀಮೇಲ್ ಸೋಲೋ ಬೇಕಿತ್ತು, ಪ್ರಕೃತಿ ಮಧ್ಯ ಪಕ್ಷಿಗಳು ಅದು ಇದನ್ನು ನೋಡಿಕೊಂಡು ಹೀರೋಯಿನ್ ಹಾಡು ಹಾಡು. ತಾನಂ ತಮ್ನಂ ತಾನಂ ತಾನಂ ತಮ್ನಂ ತಾನಂ, ಬೆಳಕಾಯಿತು ಬೆಳ್ಳಿ ಬೆಳ್ಳಿ ಬೆಳಕಾಯಿತು, ಪುಳಕಾನ ಹಂಚಿಕೊಳ್ಳಲೇ ತಾನಂ ತಮ್ನಂ ತಾನಂ, ಹಕ್ಕಿಗಳ ಸಾಲು ಹಾಡಿಕೊಳ್ಳೋ ಸಾಲು ಹಾಡಿಕೊಂಡೆ ತಾನಂ ತಮ್ನಂ ತಾನಂ 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 ತಾನಂ. ಈ ಥರ ಒಂದು ಸಾಂಗ್ ಬೆಳಕಾಯಿತು ಬೆಳ್ಳಿ ಬೆಳ್ಳಿ ಬೆಳಕಾಯಿತು,
ಒಂದೇ ರಾಗ, ಅದೇ ಸ್ವರಗಳು, ಅದೇ ಸ್ವರ ಸ್ಥಾಯಿ, ಬೇರೆ ಬೇರೆ ಭಾವಗಳು, ಬೇರೆ ಬೇರೆ ಭಾವಗಳು ಇಟ್ಕೊಂಡು ಅದರಲ್ಲಿ ಕುಡಿಯೋ ಸಾಂಗು, ಡ್ರಿಂಕ್ ಸಾಂಗು, ಐಟಮ್ ಸಾಂಗು, ಪ್ಯಾಥ ಸಾಂಗು, ಈ ಥರ 9 ಹಾಡುಗಳು ಕಂಪೋಸಿಂಗ್ ಆಯಿತು. ಸೊ ಒಂದು ರಾಗವನ್ನು ನಾವು ಭಕ್ತಿಯಿಂದ ಪೂಜಿಸಿದರೆ, ಭಕ್ತಿಯಿಂದ ಪ್ರೀತಿಸಿದರೆ, ಆ ರಾಗ ನಮ್ಮ ಇಷ್ಟಕ್ಕೆ ಅನುಗುಣವಾದಂಥ ರೂಪರೇಷೆಗಳಲ್ಲಿ, ಎಲ್ಲ ಆಕಾರಗಳಲ್ಲಿ ನಮ್ಮ ಕೈಗೆ ಸಿಕ್ಕತ್ತೆ. ಸೊ ನಾವು ಸೋತಾಗ ಅದು ನಮ್ಮನ್ನು ಗೆಲ್ಲಿಸುತ್ತೆ. ಯಾವತ್ತೇ ಒಂದು ರಾಗವಾಗಲಿ, ಪ್ರಕೃತಿಯಾಗಲಿ, ಪ್ರೀತಿಯಾಗಲಿ, ನಾವು ಅದನ್ನು ಗೆಲ್ಲೋಕೆ ಹೋಗಲೇಬಾರ್ದು, ನಾವು ಅದಕ್ಕೆ ಸೋಲ್ಬೇಕು, ಆವಾಗ ಅದು ನಮ್ಮನ್ನು ಗೆಲ್ಲಿಸುತ್ತೆ. ಇಷ್ಟೇ ಸಿಂಪಲ್ ಲಾಜಿಕ್ಕು. ಸೊ ಆ ರಾಗ ಗೆಲ್ಲಿಸ್ಕೊಂಡು ಬಂತು ನಮ್ಮನ್ನು ಭದ್ರವಾಗಿ. ಇನ್ನೂ ನಾನು ಅದೇ ಜಾಗದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ನನ್ನು ನಿಲ್ಲಿಸ್ಕೊಂಡು ಬಂತು. ಇಲ್ಲಾಂತಂದರೆ ಏನೇನು ಒಂದೇ ಥರ ಮಾಡ್ತಾನೆ ಅಂತ ಚೇಂಜ್ ಮಾಡಿಬಿಡ್ತಿದ್ರೆ ನನಗೆ ಗೊತ್ತಿಲ್ಲ. ಸಂದರ್ಭಗಳು ಹಂಗಿತ್ತು, ಯಾಕಂದರೆ ಯಾವುದೇ ಮ್ಯೂಸಿಕಲ್ ಹಿಟ್ ಕೊಡದೇ ಇದ್ದಂತಹ ಸಮಯ ಅದು. ಬಟ್ ನಂಬಿಕೆಗಳಿತ್ತು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ರಿಗೂ ಕೂಡ. ಈ ವಿಚಾರ ವರದಪ್ಪ ಅವ್ರ ಗಮನಕ್ಕೆ ಬಂತು. ಯಾಕೆ ಅಂತಂದರೆ ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂಥ ನಿರ್ಮಾಣದ ಯಾವುದೇ ಚಿತ್ರಗಳಲ್ಲಿ ಯಾವುದೇ ಹಾಡಿನ ಕಂಪೋಸಿಂಗ್ ಆದರೂ ಕೂಡ ಆ ಟ್ಯೂನ್ ಹೇಗಿದೆ, ಸಾಹಿತ್ಯ ಹೇಗೆ ಬಂದಿದೆ, ಹಾಡು ಯಾವ ರೀತಿ ಮೂಡಿ ಬರುತ್ತೆ ಅನ್ನುವಂತಹ ಕಾತರ, ಖುಷಿ ಈ ಇಡೀ ಕುಟುಂಬಕ್ಕೆ ಇದ್ದಿದ್ದರಿಂದ ಈ ಒಂದೊಂದೇ ಟ್ಯೂನ್ ಓಕೆ ಆಗಿದ್ದನ್ನೆಲ್ಲ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ ಅವ್ರಿಗೆ ಕೇಳಿಸ್ತಾ ಇದ್ವಿ. ಅವ್ರು ಕೇಳಿದ್ರು, ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ ಕಲ್ಯಾಣಿ ರಾಗ. ಇನ್ನೊಂದು ಹಾಡು ಕೇಳಿದ್ರು, ಹಾಂ ಹಾಂ ಕಲ್ಯಾಣಿ ರಾಗ ಎಲ್ಲ. ಏಯ್ ಏನು ರೀ ಒಂದೇ ರಾಗದಲ್ಲಿ ಮಾಡ್ತಾ ಇದ್ದೀರಾ? ನನಗೆ ಒಂದು ವಿಷಯ ಆಯಿತು ಸರ್, ನಾರಾಯಣ ಅವ್ರಿಗೆ ಹೇಳಿದೆ, ಸರ್ ಒಂದೇ ರಾಗದಲ್ಲಿ ಮಾಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಬೋರ್ ಹೊಡೆದು ಬಿಟ್ರೆ ಚೆನ್ನಾಗಿ ಇಷ್ಟ ಆಗಲಿಲ್ಲ, ಕಷ್ಟ ಆಗುತ್ತಲ್ಲ ಅಂತ. ಏ ನೀವೇನು ತಲೆ ಕಡಿಸ್ಕೊಬಿಡಿ, ಎಲ್ಲ ಬೇರೆ ಬೇರೆ ಥರ ಇದೆ, ಸಿನಿಮಾ ಸನ್ನಿವೇಶಗಳಿಗೂ ಅದು ಮ್ಯಾಚ್ ಆಗುತ್ತೆ ಅಂತ ಮತ್ತೆ ಅದಕ್ಕೆ ಒಂದು ಬೆಂಬಲ ಕೊಟ್ಟರು. ಆಮೇಲೆ ನಾನು ಹೋಗಿ ವರದಪ್ಪ ಅವ್ರನ್ನ ಕೇಳಿದೆ, ಅಪ್ಪಾಜಿ ಇದು ಏನು ಅನ್ಸುತ್ತೆ ಅಂತಂದೆ. ಒಂದೇ ರಾಗ ಇಟ್ಕೊಂಡು ಇಷ್ಟೊಂದು ವೆರೈಟಿ ಮಾಡ್ಬೋದಲ್ವಾ, ಚೆನ್ನಾಗಿದೆಯಲ್ಲ ಇದು, ಏ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಮಾಡಿ ಮಾಡಿ ಅಂದರು. ಅಲ್ಲಿಗೆ ಒಂದು ಭದ್ರವಾದಂಥ ಒಂದು ಬಲ ಸಿಕ್ತು. ಆಮೇಲೆ ಆಕಾಶ ಆಡಿಯೋದಲ್ಲಿ ಈ ಎಲ್ಲ ಹಾಡುಗಳನ್ನ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೆಕಾರ್ಡಿಂಗಲ್ಲಿ ಎಲ್ಲ ವಾದ್ಯಗಾರರು ಬಂದಿದ್ದಾರೆ ಆ ಸಿನಿಮಾಗೆ, ಎಸ್ಪೆಷಲಿ ಕಲ್ಯಾಣಿ ಸಿನಿಮಾಗೆ. ನಾವು ಅವರು ಹೇಳಿದರು ನನಗೆ, ಚೆನ್ನ ಅಂತ ಅಣ್ಣ ಅವರ ಒಡನಾಡಿ, ಅಂಗರಕ್ಷಕ, ಆತ್ಮೀಯ, ಅವರು ಒಬ್ಬ ಹಿರಿಯ ಮನೆ ಮಗನ ರೀತಿ ಚೆನ್ನ ಅವರು, ಅವರು ಕೂಡ ಬಂದು ಹೇಳಿದ್ರು ನಿಮ್ಗೆ ಏನು ಬೇಕೋ ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ, ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಆರ್ಕೆಸ್ಟ್ರಾ ಯೂಸ್ ಮಾಡಿ ಚೆನ್ನಾಗಿ ಮಾಡಿ ಸಾಂಗ್ಗಳನ್ನ. ಸರಿ, ಅಲ್ಲಿಂದ ನಾವು ವೀಣೆ, ಸಿತಾರು, ಫ್ಲೂಟು, ಗಿಟಾರು, ಸ್ಯಾಕ್ಸೋಫೋನು, ತವಲ, ಡೋಲಕ್ಕು, ಈ ಮಾಮೂಲಿ ಕೀಬೋರ್ಡ್ ರಿದಮ್ಸ್ ಇದ್ದೇ ಇರುತ್ತೆ, ವಯೋಲಿನ್ಸು, ವಯೋಲಿಸು, ಚೆಲ್ಲೋಸು, ಡಬಲ್ ಬೇಸು, ಗಿಟಾರ್ಗಳಲ್ಲಿ ಎಲೆಕ್ಟ್ರಿಕ್ ಗಿಟಾರ್, ಲೀಡ್ ಗಿಟಾರ್, 12-string ಗಿಟಾರ್, ಕ್ಲಾಸಿಕಲ್ ಗಿಟಾರ್, ರಿದಮ್ ಗಿಟಾರ್, ಡಿಸ್ಟಾರ್ಷನ್ ಗಿಟಾರ್, ಇವುಗಳ ಜೊತೆಗೆ ಮೇಲ್ ಕೋರಸ್, ಫೀಮೇಲ್ ಕೋರಸ್, ಏನೇನೆಲ್ಲ ಬೈಹರ್ಟ್ ಆಗಿದೆಯೋ ಇಷ್ಟು ದಿವಸಗಳ ವಾದ್ಯಗಳ ವಿಷಯ, ಅಷ್ಟು ವಾದ್ಯಗಳನ್ನು ಬಳಸ್ಕೊಂಡು ಲೈವ್ ರೆಕಾರ್ಡಿಂಗ್ ಮಾಡಿ, ಅಷ್ಟಕ್ಕೂ ಕೂಡ ಒಳ್ಳೊಳ್ಳೆ ಮ್ಯೂಸಿಕ್ ಕಂಡಕ್ಟರ್ ಸ್ಯಾಕ್ಸ್ ರಾಜ ಅಂತ ಒಬ್ಬ ಹಿರಿಯ ಮ್ಯೂಸಿಕ್ ಕಂಡಕ್ಟರ್, ವೆಂಕಟೇಶ್ ಅಂತ ವೀಣಾವಾದಕರು, ಅವರು ಇಡೀ ದಕ್ಷಿಣ ಭಾರತದ ಬಹುತೇಕ ಚಲನಚಿತ್ರಗಳಿಗೆ ಸ್ವರ ಪ್ರಸಾರಕರು, ಇಂಥ ಎಲ್ಲ ಹಿರಿಯ ಸಂಗೀತಗಾರರು, ನುರಿತ ಸಂಗೀತಗಾರರನ್ನ ಜೊತೆ ಇಟ್ಕೊಂಡು, ಯಾಕೆಂದರೆ ನನ್ನಿಂದ ಏನು ತಪ್ಪಾದರೂ ಗುರುತಿಸಿ ಹೇಳಕ್ಕೆ ಒಬ್ರು ಬೇಕು, ಒಬ್ಬರಲ್ಲ ಅಷ್ಟು ಜನ ವಿದ್ವಾಂಸರು ನನ್ನ ಜೊತೆ ಇದ್ದವರು, ನಾನು ಏನು ತಪ್ಪು ಮಾಡಿ ಯಾರೋ ಒಬ್ಬರು ತಪ್ಪು ಅಂದರೆ ನಾನು ಸರಿಪಡಿಸ್ಕೋಬೋದು, ಯಾಕಂದರೆ ಏನೋ ಪ್ರಯೋಗ ಮಾಡಕ್ಕೆ ಹೊರಟಿದ್ದೀವಿ ಅಂತ ಹೇಳಿ, ಅದಕ್ಕೆ ಎಲ್ಲರ ಸಹಕಾರವನ್ನು ಜೊತೆ ಇಟ್ಕೊಂಡು, ಎಲ್ಲರನ್ನ ಜೊತೆ ಇಟ್ಕೊಂಡು ಒಂದು ಲೈವ್ ರೆಕಾರ್ಡಿಂಗ್ ಮಾಡಿದ್ವಿ. ಅದ್ಭುತವಾಗಿ ರೆಕಾರ್ಡಿಂಗ್ಸ್ ಆಯಿತು. ಸ್ವಲ್ಪ 4 ದಿನ ಎಕ್ಸ್ಟ್ರಾನೇ ರೆಕಾರ್ಡಿಂಗ್ ಮಾಡಿದ್ವಿ. ಎಲ್ಲ ರೆಕಾರ್ಡಿಂಗ್ ಆದಮೇಲೆ ಈ ಹಾಡಿನ ಟೈಟಲ್ ಸಾಂಗ್ನ ಹಾಡೋದಕ್ಕೆ ರಾಜ್ಕುಮಾರ್ ಸರ್ ಬಂದರು, ಆಕಾಶ ಆಡಿಯೋಗಿ ಬಂದರು. ಅಲ್ಲಿ ಒಂದು ಚಿಕ್ಕದ ಒಂದು ಸನ್ನಿವೇಶ ಇವತ್ತಿಗೂ ನನಗೆ ನೆನಪಾಗುತ್ತೆ. ಒಂದು ಮಾರುತಿ ಜೆನ್ ಕಾರ್ ಅನ್ಸುತ್ತೆ, ಅಲ್ಲಿ ಬಂದು ಇಳಿದ್ರು. ಅಲ್ಲಿ 3rd ಫ್ಲೋರಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಇರೋದು. ಆಕಾಶ ಆಡಿಯೋ ಶಿವಾನಂದ ಸ್ಟೋರ್ಸ್ ಹತ್ರ ಇದೆ. ಮಧು ಬಂಗಾರಪ್ಪ ಅವರು ಸಂಗೀತದ ಮೇಲೆ ಅಪಾರ ಆಸಕ್ತಿ ಇರುವಂಥ ಒಬ್ಬ, ಸಂಗೀತದ ಹುಚ್ಚು ಹಿಡಿದಿರುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಅವರು ಅಪ್ಪಾಜಿ ಬರ್ತಾರೆ ಹಾಡ್ತಾರೆ ಅಂದ ತಕ್ಷಣ ಅವರೆಲ್ಲರೂ ಬರೋ ವ್ಯವಸ್ಥೆ ಮಾಡಿದರು. ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕಂಟ್ರೋಲ್ ರೂಮಲ್ಲಿ ನಾನಿದ್ದೀನಿ. ಮುರಳಿ ರಾಯ್ಸಮ್ ಅಂತ ಒಬ್ಬ ಒಳ್ಳೆಯ ಇಂಜಿನಿಯರ್, ಎಲ್ಲರೂ ಇದ್ದೀವಿ ಅಲ್ಲಿ. ಅಪ್ಪಾಜಿ ಬರಬೇಕು, ಅವ್ರ ಜೊತೆ 4 ಜನಕ್ಕೆ ಹತ್ಕೊಂಡ್ಬರ್ತಾ ಇದ್ರೆ ಅವ್ರು 4-5 ಮೆಟ್ಲು ಹತ್ತಷ್ಟರಲ್ಲಿ ಇವರು 9 ಮೆಟ್ಲಲ್ಲಿ ಇರ್ತಾ ಇದ್ರು. ಇವರು ಒಂದು ಫ್ಲೋರ್ ಹತ್ತುವಷ್ಟರಲ್ಲಿ ರಾಜ್ಕುಮಾರ್ ಅವರು 2nd ಫ್ಲೋರ್ ಹತ್ತಿರ್ತಾ ಇದ್ರು. ಅಂದರೆ ಯುವಕರ ಮಧ್ಯದಲ್ಲಿ ಅವ್ರಿಗಿಂತ ಸ್ಪೀಡಾಗಿ ಮೆಟ್ಲು ಹತ್ಕೊಂಡು ಮೇಲೆ ಬಂದರು ಅವರು. ಅದು ನೆನೆಸ್ಕೊಳಕ್ಕೆ ಅನ್ಸುತ್ತೆ ಅದು ಒಳಗಿನ ತಾಕತ್ತು ಬೇರೆ ಅಂತ. ಸರಿ, ಆಮೇಲೆ ಬಂದರು, ಬಂದ ತಕ್ಷಣ ಎಲ್ಲ ಕಾಲ ನಮಸ್ಕಾರ ಮಾಡಿದ್ವಿ. ಬಿಳಿ ಪಂಚೆ, ಬಿಳಿ ಶರ್ಟು, ಹಾಗೆ ಇರ್ತಾರೆ ಅವರು. ಅವ್ರು ಬಂದರು, ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ರು, ಎಲ್ಲರೂ ನಮಸ್ಕಾರ ಮಾಡಿದ್ರು, ಬೊಕ್ಕೆಗೆ ಕೊಟ್ಟರು, ಎಲ್ಲರ ಫೋಟೋಗಳೆಲ್ಲ ತೆಗೆಸ್ಕೊಂಡ್ರು, ಎಲ್ಲ ಆಯಿತು. ಅವ್ರು ಬಂದು ಅಲ್ಲೇ ಸುತ್ತಂಗೆ ನೋಡ್ತಾ ಇದ್ರೆ ನಾನು ಸೈಡಲ್ಲಿ ಇಂಜಿನಿಯರ್ ಪಕ್ಕ ನಿಂತಿದ್ದೆ. ಕಲ್ಯಾಣ ಕರೀರಿ ಅಂದರು.
ಅಲ್ಲಿಂದ ಹೋಗಿ ನಮಸ್ಕಾರ ಮಾಡಿದೆ. ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ನಾವು ಮಾತಾಡ್ತೀವಿ ನೀವು ಕೂತ್ಕೊಳ್ಳಿ ಅಂತ ಎಲ್ಲರೂ ಕೂತ್ಕೊಂಡ್ರು. ನಾನು ಹಾಡೆಲ್ಲ ಬರೆದಿದ್ದೆ, ಹಾಡಿನ ಪೇಪರ್ನ ಇಟ್ಕೊಂಡು ಅಪ್ಪಾಜಿ ಇದ್ದಾರೆ. ಮುಂಚೆನೇ ಅವ್ರಿಗೆ ಬರೆದಿದ್ದೇನೆ, ಅವ್ರಿಗೆ ಕೊಟ್ಟಿದ್ದೆ ನಾನು ಕ್ಯಾಸೆಟಲ್ಲಿ ಟ್ಯೂನ್ ಕೂಡ ಕೊಟ್ಟಿದ್ದೆ. ಆಮೇಲೆ ಅವರಲ್ಲಿ ಕೂತ್ಕೊಂಡ್ಮೇಲೆ ಅಪ್ಪಾಜಿ ಇದು ಹೇಗೆ ಹೇಗೆ ಅಂತ ಅಲ್ಲಿ ಹಾಡಿದ್ರು. ಅವರು ಪಕ್ಕ ವರ್ಧಪ್ಪ ಅವ್ರ ಜೊತೆಗಿದ್ದರೆ ಒಂಚೂರು ಸಪೋರ್ಟ್ ಅಂತ ಅವ್ರ ಜೊತೆ ಕೂತಿದ್ರು. ಅದು ಅಪ್ಪಾಜಿಗೂ ರಾಜ್ಕುಮಾರ್ ಸಾರ್ಗೂ ಒಂಥರ ಸಪೋರ್ಟ್ ಆದರೆ ನನಗೆ ತುಂಬ ದೊಡ್ಡ ಸಪೋರ್ಟ್ ಅದು. ಸರಿ, ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಅವ್ರಿಗೆ ಸಾಹಿತ್ಯವನ್ನು ಡಿಕ್ಟೇಟ್ ಮಾಡ್ತಾ ಹೋದೆ. ಅವರೆಲ್ಲ ಬರ್ಕೊಂಡ್ರು, ಆಲ್ರೆಡಿ ಬರೆದು ಕೊಟ್ಟಿದ್ದೆ ಅವ್ರಿಗೆ, ಬಟ್ ಮತ್ತೊಂದು ಸರ್ತಿ ಅವ್ರಿಗೆ ಬರೆಯಕ್ಕೆ ಹೋದೆ. ಇಲ್ಲ ಅದನ್ನು ಇಟ್ಕೊಂಡು ಅವಾಗ ನಾನೇನು ಮಾಡ್ತಿದ್ದೆ ಅಂದರೆ ಒಂದು ಪಲ್ಲವಿಯನ್ನು ಒಂದು ಪುಟದಲ್ಲಿ A4 ಸೈಜಲ್ಲಿ, ಮೊದಲನೇ ಚರಣವನ್ನು ಇನ್ನೊಂದು A4 ಸೈಜಲ್ಲಿ, ಎರಡನೇ ಚರಣವನ್ನು ಇನ್ನೊಂದು A4 ಸೈಜಲ್ಲಿ ದೊಡ್ಡ ದೊಡ್ಡದಾಗಿ ಬರೆದು ಮೂರು ಶೀಟ್ರಿಂಗ್ ಇಟ್ಟು ಅವ್ರು ಕೊಡ್ತಿದ್ದೆ ಚೆನ್ನಾಗಿ ಹಿಂಗೆ. ಯಾಕೆಂದರೆ ಈ ಥರ ಕೊಟ್ಟರೇ ಎಸ್ ಜಾನಕಿ ಅವ್ರಿಗೆ ಹಾಡೋಕ್ಕೆ ಸ್ವಲ್ಪ ಆಗ್ತಿತ್ತು. ತಾಯಿ ಕೊಟ್ಟೆ ಸೇರಿ ಟೈಮಲ್ಲಿ ನಾನು ಗಮನಿಸಿದ್ದೆ ಜಾನಕಿ ಅವ್ರಿಗೆ ಹಂಗಿರಬೇಕು, ಅವ್ರು ಹಾಡಬೇಕು ಅಂತ. ಆ ಥರ ನಾನು ಇವ್ರಿಗೂ ಬರೆದು ನಾನು ತೊಗೊಂಡು ಹೋಗಿದ್ದೆ. ಬಟ್ ಅವರೊಂದು ಎಲ್ಲ ಒಂದೇ ಪೇಜಲ್ಲಿ ಇರಲಿ ಅಂತ ಹೇಳಿ ಮಾಮೂಲಿ ಅಕ್ಷರದಲ್ಲಿ ಮಾಮೂಲಿ ಒಂದೇ ಪುಟದ ಒಂದು ಅರ್ಧ ಮುಕ್ಕಾಲಷ್ಟು ಜಾಗದಲ್ಲಿ ಪೂರ್ತಿ ಹಾಡನ್ನು ಬರ್ಕೊಂಡು ಹೀಗಿಟ್ಕೊಂಡು ಅದನ್ನು ಅವರು ಹಾಡಿದ್ರು. ಅಲ್ಲಿ ಹಾಡ್ತಾ 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 ಸ್ವಲ್ಪ ಹೊತ್ತಾಯಿತು. ಒಂದು ತಾಲೀಮು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಾಲೀಮಲ್ಲಿ ಆದಮೇಲೆ ಆಯಿತು, ನಾನು ಮೈಕ್ ಮುಂದೆ ನಿಂತ್ಕೊಂಡು ಹಾಡ್ತೀನಿ, ಏನೇ ಇದ್ರ ಚೇಂಜಸ್ ಹೇಳಿ. ಮೈಕ್ ರೂಮ್ಗೆ ಆಕಾಶ್ ಆಡಿಯೋ ಸ್ಟುಡಿಯೋದಿಂದ ಅಲ್ಲಿಂದ ಬಂದು ಇಲ್ಲೊಂದು ಡೋರ್ ಓಪನ್ ಮಾಡಿ, ಎರಡೆರಡು ಡೋರ್ ಓಪನ್ ಮಾಡಿ, ಮತ್ತೊಂದು ಡೋರ್ ಓಪನ್ ಮಾಡಿ, ಹಾಲ್ ಒಳಗಡೆ ಹೋಗಿ ಅಲ್ಲಿಂದ ವಾಯ್ಸ್ ರೂಮ್ನ ಡೋರ್ ಓಪನ್ ಮಾಡಿ, ಅದಕ್ಕೆ ಡಬಲ್ ಡೋರ್ ಇನ್ನೊಂದು ಡೋರ್ ಓಪನ್ ಮಾಡಿ, ಮೈಕ್ ಮುಂದೆ ಹೋಗಿ ಅವ್ರಿಗೆ ಪಂಚಸರಿ ಮಾಡ್ಕೊಂಡು ನಿಂತು ಮೈಕ್ ಮುಂದೆ ನಿಂತ್ಕೊಂಡು ಆ ಪೇಪರ್ನ ಹಿಂಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ನಿಮಿಷ ಆಯಿತು. ಆ ಮೂರು ನಾಲ್ಕು ನಿಮಿಷಗಳು ಏನಿಲ್ಲ ಅಂದರೂ ಒಂದು 30-35 ಜನ ಕಂಟ್ರೋಲ್ ರೂಮಲ್ಲಿ ತುಂಬಿಕೊಂಡಿದ್ದಾರೆ. ಅಷ್ಟು ಜನ ಅಪ್ಪಾಜಿ ಹಾಡ್ತಾರೆ ನೋಡ್ಬೇಕು ಅಂತ. ಯಾಕೆ ಅಂತಂದರೆ ಆಕಾಶ ಆಡಿಯೋ ಸ್ಟುಡಿಯೋ ನಿರ್ಮಾಣ ಮಾಡಿದ ನಂತರ ಆ ಸ್ಟುಡಿಯೋಗೆ ರಾಜ್ಕುಮಾರ್ ಸರ್ ಬಂದು ಹಾಡ್ತಾ ಇರೋದು ಫಸ್ಟ್ ಟೈಮ್ ಇದೇ ಹಾಡು ಹಾಡೋಕ್ಕೆ. ಈ ಹಾಡು ಹಾಡುವ ಸಂದರ್ಭದಲ್ಲೇ ಅಣ್ಣವರು ಫಸ್ಟ್ ಆ ಸ್ಟುಡಿಯೋ ಕಾಲಿಟ್ಟಿದ್ದು. ಯಾಕಂದರೆ ಆಗಷ್ಟೇ ಸ್ಟುಡಿಯೋ ಓಪನ್ ಆಗಿತ್ತು. ಅದೇ ಅಣ್ಣವ್ರು ಬಂದರು, ಅಲ್ಲಿ ಮೈಕಿಂದ ನಿಂತ್ಕೊಂಡ್ರು. ಸರಿ, ಇಲ್ಲಿಂದ ಹೇಳಬೇಕು ಟಾಕ್ ಬ್ಯಾಕ್. ಅಲ್ಲಿ ಈ ಟಾಕ್ ಬ್ಯಾಕ್ ಅಂತಿದೆ, ಕಂಟ್ರೋಲ್ ರೂಮಲ್ಲಿ ಒಂದಿರುತ್ತೆ, ಅಲ್ಲಿ ಹೆಡ್ಫೋನ್ ಹಾಕೊಂಡು ಸಿಂಗರ್ಸ್ ನಿಂತಿರ್ತಾರೆ. ಇಲ್ಲಿ ನಾವು ಟಾಕ್ ಬ್ಯಾಕ್ ಕೂತ್ಕೊಂಡು ಏನಾದರೂ ಇದ್ರೆ ಟಾಕ್ ಬ್ಯಾಕ್ ಒತ್ತಿ ಅವ್ರಿಗೆ ಹೇಳಬೇಕು, ಅವ್ರ ಹೆಡ್ಫೋನ್ ಕೇಳುತ್ತೆ. ಅವ್ರು ಹೇಳೋದು ಎಲ್ಲರಿಗೂ ಕೇಳುತ್ತೆ, ನಾವು ಹೇಳೋದು ಅವ್ರಿಗೆ ಮಾತ್ರ ಕೇಳುತ್ತೆ, ಅವ್ರು ಹೇಳೋದು ಎಲ್ರಿಗೂ ಕೇಳುತ್ತೆ. ಇಲ್ಲಿ ಏನಾದರೂ ಒಂದು ಹೇಳಬೇಕು, ಇನ್ಸ್ಟ್ರಕ್ಷನ್ ಕೊಡಬೇಕಂತಂದರೆ ಯಾರು ಹೇಳ್ತಾ ಇದ್ದೀವಿ ನಾವು? ಕರೆಕ್ಷನ್ಸ್ ಯಾರು ಹೇಳ್ತೀವಿ ನಾವು? ತಿದ್ದುಪಡಿ. ಅಯ್ಯೋಯ್ಯೋ, ಆವಾಗ ನಾನೇನು ಮಾಡ್ತಿದ್ದೆ, ಅವ್ರೇನ ಹಾಡುವಾಗ ಸ್ವಲ್ಪ ರಾಗ ಆಚೆಂದ್ರೆ ಈಗ ಈ ಪ್ರೇಮದ ಬೇಕಾಗಿತ್ತು. ಈ ಪ್ರೇಮದ ಕಲ್ಯಾಣಿಗೆ ಅವ್ರು ಹಾಡಿದರೆ ನನಗೆ ಈ ಪ್ರೇಮದ ಹಾಡಬೇಕಾಗಿರುತ್ತೆ. ನಾ ಇಲ್ಲಿ ಹೊತ್ಕೊಂಡು ಅಪ್ಪಾಜಿ ಹಿಂಗಲ್ಲ ಈ ಪ್ರೇಮದ ಅಂತ ನಾನು ಹಾಡಿಬಿಟ್ಟು ಅವ್ರಲ್ಲಿ ಹಾಡಿದ್ರೆ ನಾನೆಲ್ಲ ಹೇಳ್ಕೊಟ್ಟಂಗಾಗೋದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾವ ದೇವ್ರಿಗೆ ಕ್ಷಮಿಸಲ್ಲ. ಆಮೇಲೆ ತಕ್ಷಣ ಅಪ್ಪಾಜಿ ಒಂದು ನಿಮಿಷ ನಾನೇ ಬರ್ತೀನಿ ಅಂತೇಳಿ ಇಲ್ಲಿಂದ ಓಡ್ತಿದ್ದೆ ವಾಯ್ಸ್ ರೂಮ್ಗೆ ಇದ್ಕೊಂಡು. ಅಲ್ಲಿ ಹೋಗ್ಬಿಟ್ಟು ಅವ್ರು ತಕ್ಷಣ ಹೆಡ್ಫೋನ್ ತೆಗೆದ್ಬಿಟ್ಟು ಏನು ಅಪ್ಪಾಜಿ ಅದು ಈ ಪ್ರೇಮದ ಸಂಗತಿ ಬರಬೇಕು ಹಿಂಗೆ ದರೇ ಓಕೆನಾ ಏ ಓಕೆನಾ ಅಪ್ಪಾಜಿ ಅದು ರಾಗ ಎಲ್ಲ ಮೇಜರ್ ನೋಟ್ಸು ಮೇಜರ್ ದರೇ ಅಲ್ಲ ಕರೆಕ್ಟ್ ಅಲ್ವಾ? ಹಾಂ ಹೌದು ಅಪ್ಪಾಜಿ. ಅಂದ ತಕ್ಷಣ ವಾಯ್ಸ್ ರೂಮಿಂದ ಕಂಟ್ರೋಲ್ ರೂಮ್ಗೆ ಹೋಗ್ತಾ ಇದ್ದೆ. ಎಲ್ಲ ಕಾಯ್ದರು, ಇವ್ರು ಹಾಡೋದು ಅವ್ರೊಂದು ಸಣ್ಣದ ಏನಾದ್ರೂ ಚೂರು ಆಚೆಚೆ ಹಾಡಿದ್ರು ಮತ್ತೆ ನಾನು ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೆ. ಈ ಥರ ಒಂದು 5-6 ರೌಂಡು ಪ್ರಯಾಣ ಮಾಡಿಬಿಟ್ಟೆ ಕಂಟ್ರೋಲ್ ರೂಮಿಂದ ವಾಯ್ಸ್ ರೂಮ್ಗೆ. ಯಾಕೆಂದರೆ ನನಗೆ ಟಾಕ್ ಬ್ಯಾಕ್ ಓದ್ಕೊಂಡು ನಾನು ಅವ್ರಿಗೆ ಹೇಳ್ಕೊಡುವುದು ತುಂಬ ಅಕ್ಷಮ್ಯ, ಅದು ತಪ್ಪಾಗತ್ತೆ. ಅಂಥ ಜೀನಿಯಸ್ ದೇವರು ನಿಂತಿದ್ದಾರೆ ಹಾಡೋಕ್ಕೆ ಅಂತ. ಆದರೆ ಏನಾಯಿತು, 2 ನಿಮಿಷ ಅಪ್ಪ ಅಂದರು ಅಣ್ಣವರು. ಅಂದ ತಕ್ಷಣ ಅವ್ರು ತಪ್ಪ ತಕ್ಷಣ ಅಲ್ಲಿ ಹೋದರು. ಅಪ್ಪ ಅಂದರು ಅಣ್ಣವರು ಅಂದ ತಕ್ಷಣ ಅವ್ರು ತಪ್ಪ ತಕ್ಷಣ ಅಲ್ಲಿ ಹೋದರು.